ಬಿಜೆಪಿ ಅಭಿಯಾನ ಶುರು ಮಾಡಿದ್ರು ಸರ್, ಈಗ ಈ ಹಿಂದೆ ನೀವು ಪಿಎಸ್ಸಿಎಂ ಅಭಿಯಾನ ಶುರು ಮಾಡಿದ್ರೆ, ಈಗ ಅವರು ಪೇ ಸಚಿವ ಅನ್ನೋ ಅಭಿಯಾನ ಶುರು ಮಾಡಿದ್ದಾರೆ. ನೋಡಿ ಪಾಪ, ಬಿ ಜೆ ಪಿಯವರು ಹತಾಶರಾಗಿಬಿಟ್ಟಿದ್ದಾರೆ. ಎಲ್ಲಿ ಹೋಗಿ ಅವರು ಧ್ವನಿ ಏರಿಸ್ಬೇಕು ಅಲ್ಲಿ ಏರಿಸ್ತಾ ಇಲ್ಲ. ಹೋಗ್ಬಿಟ್ಟು ಬಿ ಜೆ ಪಿ ಸೆಂಟ್ರಲ್ ಲೀಡರ್ಶಿಪ್ ಹತ್ರ ಹೋಗಿ ಧ್ವನಿ ಏರ್ ಧ್ವನಿನಲ್ಲಿ ನಮಗೆ ವಿರೋಧ ಪಕ್ಷದ ನಾಯಕರು ಕೊಡಿಯಪ್ಪ ಅಂತ ಹೇಳಿದ್ರೆ ನಿಮಗೂ ಸ್ವಲ್ಪ ಗೌರವ ಬರುತ್ತೆ. ಸರ್ಕಾರ ಬಂದು 2 ತಿಂಗಳಾಗಿದೆ, 5 ಗ್ಯಾರಂಟಿಗಳಲ್ಲಿ ಈಗಾಗಲೇ 4 ಗ್ಯಾರಂಟಿಗಳನ್ನು ನಾವು ಜಾರಿಗೆ ತಂದಿದ್ದೇವೆ. ಬಿಲ್ ವಿಚಾರ ಏನು, ಈ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಇವತ್ತು ಪತ್ರಿಕೆಯಲ್ಲಿ ಓದ್ಬೋದು ಅಥವಾ ಅವ್ರ ಸ್ಟೇಟ್ಮೆಂಟ್ ನೋಡ್ಬೋದು, ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇಲ್ಲ, ಬಿಲ್ಗಳು ವಿಳಂಬ ಆಗ್ತಾ ಇದೆ ಅಂತ. ಅದಕ್ಕೆ ಹಲವಾರು ಸಚಿವರು ಇರ್ಬೋದು ಮತ್ತು ಡಿ ಸಿ ಎಮ್ ಅವರು ಇರ್ಬೋದು ಭಾಳ ಸ್ಪಷ್ಟವಾದಂಥ ಉತ್ತರ ಕೊಟ್ಟಿದ್ದಾರೆ. ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಬಿಲ್ಲನ್ನು ನಾವು ರಿಲೀಸ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೆ ಭಾಳಷ್ಟು ಜನ ಕಾಂಟ್ರಾಕ್ಟರ್ಸ್ ಕೂಡ ಒಪ್ಪಿದ್ದಾರೆ, ನಾವು ಕೆಲಸ ಮಾಡಿದರೆ ಬಿಲ್ ಪಾವತಿ ಮಾಡಿ ಅಂತ. ಬಿಲ್ಗಳಿಗೆ ಬಿಡುಗಡೆ ಮಾಡೋಕ್ಕೆ ಬಿ ಜೆ ಪಿಗೆ ಏನಕ್ಕೆ ಅಷ್ಟು ಇಂಟ್ರೆಸ್ಟು? ಏನು ನೀವಾಗಲೇ ಕಮಿಷನ್ ತೊಗೊಂಡ್ಬಿಟ್ಟಿದ್ರಾ ಇದಕ್ಕೆಲ್ಲ? ಏನು ಇವ್ರು ಯಾಕೆ ಇಷ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ? ಅವಾಗಲೇ 40% ಸರ್ಕಾರ ಅಂತ ಖ್ಯಾತಿ ಪಡೆದಿದ್ದು ನೀವು, ನಾವಲ್ಲ. ಸೊ ನೀವು ಕಾಮಗಾರಿ ಆಗಿದ್ದರೆ ಖಂಡಿತವಾಗೂ ಬಿಲ್ಲು ಪಾವತಿ ಆಗೇ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಆದ್ದರಿಂದ ಬಿ ಜೆ ಪಿಯವರಿಗೆ ನನ್ನ ಸಲಹೆ ಇದೆ, ದಯವಿಟ್ಟು ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಬಿಟ್ಟು, ಸರ್ಕಾರದ ಕಾರ್ಯವೈಖರಿಗಳು ಮಾತಾಡೋದು ಬಿಟ್ಟು, ನೀವು ನಿಮ್ಮ ವಿರೋಧ ಪಕ್ಷದ ನಾಯಕರು ಯಾರು ಅಂತ ನೀವು ಆಯ್ಕೆ ಮಾಡಿಬಿಟ್ಟು ಅದಾದಮೇಲೆ ನೀವು ಪ್ರಶ್ನೆಗಳು ಕೇಳಿ. ನೋಡಿ, ಕೆಂಪಣ್ಣ ಸಾಹೇಬರೇ ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದಾರೆ ಹಲವಾರು ಪತ್ರಿಕೆಗಳು. ಅವರ ಆರೋಪ ಕರಪ್ಷನ್ದಿಲ್ಲ, ಅವರ ಆರೋಪ ಏನಿದೆ ಅಂದರೆ ವಿಳಂಬ ಆಗ್ತಾಯಿದೆ, ಬಿಲ್ ಪಾವತಿಗೆ ವಿಳಂಬ ಆಗ್ತಾಯಿದೆ. ನಾವು ಅದಕ್ಕೆ ಡಿ ಸಿ ಎಮ್ ಅವ್ರು ಏನು ಹೇಳಿದ್ದಾರೆ, ನೋಡಿ ದಯವಿಟ್ಟು ಸ್ವಲ್ಪ ಸಹಕಾರ ಮಾಡಿ, ಸಹನೆಯಿಂದ ಇರಿ, ಎಲ್ಲ ಬಿಲ್ಗಳು ಪಾವತಿ ಆಗುತ್ತೆ, ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿಬಿಟ್ಟು ನಾವು ಮಾಡೋಣ ಅಂತ. ಥರ್ಡ್ ಪಾರ್ಟಿ ರಿಪೋರ್ಟ್ ಇದ್ದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಸಮಸ್ಯೆ ಏನು? ಬಿ ಜೆ ಪಿಗೆ ಏನಾಗ್ಬಿಟ್ಟಿದೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಟೆಂಡರ್ ಕರೆಯೋದು, ಇವಾಗ ಕೆಲವು ಅಧಿಕಾರಿಗಳು ಯಾರು ಅವರ ಕಾಲದಲ್ಲಿ ಇದ್ದರೂ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ ಅಲ್ಲ, ಹಳೆ ಬಿಲ್ಗಳಿಗೆ ಹಳೆ ಡೇಟ್ಗಳಿಗೆ ಬಿಲ್ ಮಾಡೋದು ಸಾಕಷ್ಟು ನಿರ್ದೇಶನ ನನ್ನ ಇಲಾಖೆನಲ್ಲೂ ಬಂದಿದೆ, ಅವೆಲ್ಲ ಸ್ಟಾಪ್ ಮಾಡಿದ್ದೀವಿ. ಯಾವುದ್ಯಾವುದು ಇದು, ಈಗ ಆರ್ ಡಬ್ಲ್ಯೂ ಎಸ್ನಲ್ಲಿ ಮೊನ್ನೆ ಕಾಂಟ್ರಾಕ್ಟರ್ಸ್ ಎಲ್ಲ ಬಂದಿದ್ದರು ನನ್ನ ಹತ್ರ, ಆರ್ ಡಬ್ಲ್ಯೂ ಎಸ್ನಲ್ಲಿ ಕುಡಿಯೋ ನೀರಿನ ಯೋಜನೆಗಳಲ್ಲಿ ಬಿಲ್ ಎಲ್ಲ ಕ್ಯೂ ರಿಲೀಸ್ ಆಗ್ತಾಯಿದೆ, ಅವೆಲ್ಲ ರಿಲೀಸ್ ಆಗಿದೆ, ಯಾವುದ್ಯಾವುದು ಕಾನೂನುಬದ್ಧವಾಗಿದೆ ಅದು ರಿಲೀಸ್ ಮಾಡಿದ್ದೀವಿ. ಸೊ ಆದ್ದರಿಂದ ಬಿ ಜೆ ಪಿ ಅವರು ಏನಾಗ್ಬಿಟ್ಟಿದೆ ಅಂದರೆ ಹೋದ ಬಾರಿ ದುಡ್ಡು ತೊಗೊಂಡಿರಬೇಕು, ಈಗ ಕಾಂಟ್ರಾಕ್ಟ್ ಕೆಲವು ಇದ್ರ ಬಗ್ಗೆ ಬ್ಯಾಟ್ ಮಾಡ್ತಾಯಿದ್ದಾರೆ.